ಬಲ ಹೆಚ್ಚಾಗ್ತಾ ಇದೆಯಾ? ಹಾಗಾದ್ರೆ ರಾಜ್ಯಸಭೆ ಚುನಾವಣೆಯಲ್ಲಿ ಇರುವಂತಹ ಸಹಜವಾದಂತಹ ಪ್ರಶ್ನೆ ಮೂಡುತ್ತೆ. ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಲ ಹೆಚ್ಚಳ ಆಗ್ತಾ ಇದೆ. ತೆರೆಮರೆಯಲ್ಲಿ ತಂತ್ರಕ್ಕೆ ಹೆಚ್ಚಾದ ಸಂಖ್ಯಾಬಲ, ತೆರೆಮರೆಯಲ್ಲೇ ತಂತ್ರಗಾರಿಕೆಯನ್ನ ಹೆಣಿತಾ ಇದೆ ಕಾಂಗ್ರೆಸ್. ಅದಕ್ಕೆ ಈಗ ಸಂಖ್ಯಾಬಲ ಸಹ ಹೆಚ್ಚಾಗ್ತಾ ಇದೆ. ಪಕ್ಷೇತರರ ಜೊತೆ ಮೈತ್ರಿ ಪಕ್ಷದ ಮೇಲೆ ಕಣ್ಣಿಟ್ಟ ಕಾಂಗ್ರೆಸ್, ಇತರ ಮತಗಳನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಮೊದಲ ಹಂತದಲ್ಲೇ ಕಾಂಗ್ರೆಸ್ ಪರ ಮತ ಯಾಚಿಸುವ ಭರವಸೆ, ಮೈತ್ರಿ ಶಾಸಕರ ಸಹಾಯದ ನಿರೀಕ್ಷೆ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ಗೆ ಸಿಗಲಿದೆ ನಾಲ್ವರು ಪಕ್ಷೇತರ ಶಾಸಕರ ಬಲ. ಈಗಾಗಲೇ ಮೈತ್ರಿ ಶಾಸಕರ ಸಹಾಯ ಸಹ ನಮಗೆ ಸಿಗುತ್ತೆ, ಪಕ್ಷೇತರರ ಸಹಾಯ ಸಿಗೋ ಸಾಧ್ಯತೆ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಹೀಗಾಗಿ ಮತ್ತಷ್ಟು ಬಲ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ನ ಬಲ. ಕಾಂಗ್ರೆಸ್ಗೆ ನಾಲ್ವರು ಪಕ್ಷೇತರ ಶಾಸಕರ ಬಲ ಸಿಗೋ ಸಾಧ್ಯತೆ ಇದೆ. ಪಕ್ಷೇತರ ಶಾಸಕರು ಕಾಂಗ್ರೆಸ್ ಅನ್ನ ಬೆಂಬಲಿಸೋದು ಖಚಿತ. ಹಾಗಾದ್ರೆ ಯಾರ್ಯಾರು ಹಾಗಾದ್ರೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಲತಾ ಮಲ್ಲಿಕಾರ್ಜುನ್ ಹರಪ್ಪನಹಳ್ಳಿಯ ಶಾಸಕಿ ಕಾಂಗ್ರೆಸ್ಗೆ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ. ಏನ್ ಕಾರಣ ಅಂದ್ರೆ ಸಿಎಂ ಆಪ್ತ ವಲಯದಲ್ಲಿ ಇವರು ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ರಾಜ್ಯಸಭೆ ಚುನಾವಣೆಯಲ್ಲಿ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ. ಇವರು ಸಿಎಂ ಆಪ್ತ ವಲಯದಲ್ಲಿ ಲತಾ ಮಲ್ಲಿಕಾರ್ಜುನ್ ಅವರು ಗುರುತಿಸಿಕೊಂಡಿರೋದ್ರಿಂದ ಕಾಂಗ್ರೆಸ್ಗೆ ಬೆಂಬಲ ನೀಡೋ ಸಾಧ್ಯತೆ ಇದೆ. ಇನ್ನ ಪುಟ್ಟಸ್ವಾಮಿ ಗೌಡ, ಗೌರಿ ಬಿದನೂರಿನ ಶಾಸಕರು ಕಾಂಗ್ರೆಸ್ಗೆ ಬೆಂಬಲ ನೀಡುವಂತಹ ಸಾಧ್ಯ ಇದೆ. ಕಾರಣ ಏನಪ್ಪಾ ಅಂದ್ರೆ ಸಹೋದರ ಸ್ಟಾರ್ ಚಂದ್ರುಗೆ ಲೋಕಸಭೆ ಟಿಕೆಟ್ ನೀಡುವಂತಹ ಭರವಸೆಯನ್ನ ನೀಡಲಾಗ್ತಾ ಇದೆ. ಮಂಡ್ಯದಿಂದ ಸಹೋದರ ಸ್ಟಾರ್ ಚಂದ್ರುಗೆ ಲೋಕಸಭಾ ಟಿಕೆಟ್ ನೀಡುವಂತಹ ಭರವಸೆ ನೀಡಿರೋದ್ರಿಂದಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೌರಿ ಬಿದನೂರು ಕ್ಷೇತ್ರದ ಶಾಸಕ ಪುಟ್ಟಸ್ವಾಮಿ ಗೌಡ ಬೆಂಬಲವನ್ನ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಇವರು ಸಹ ಕಾಂಗ್ರೆಸ್ಗೆ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ. ನಿನ್ನೆ ಸಹ ಮಾತನಾಡಿದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಒಂದ್ ವೇಳೆ ಅವ್ರು ನನ್ನ ಜೊತೆ ಮಾತನಾಡಿದ್ರೆ ಅದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತೀನಿ ಅಂತ ಕೇಳಿದ್ದಾರೆ, ಆದ್ರೆ ನಾನಿನ್ನೂ ನಿರ್ಧಾರ ಮಾಡಿಲ್ಲ ಅಂತ. ಕಾಂಗ್ರೆಸ್ಗೆ ಬೆಂಬಲ ನೀಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲವನ್ನ ನೀಡಿತ್ತು, ಆ ಮೂಲಕ ಗೆದ್ದು ಬಂದಿದ್ರು. ಹಾಗಾಗಿ ಆ ಒಂದು ಋಣ ಇರೋದ್ರಿಂದಾಗಿ ಬೆಂಬಲ ನೀಡೋ ಸಾಧ್ಯತೆ ಇದೆ. ಇನ್ನ ಜನಾರ್ದನ ರೆಡ್ಡಿ ಗಂಗಾವತಿ ಕ್ಷೇತ್ರದ ಶಾಸಕರು ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ವಿಧಾನಸೌಧದಲ್ಲಿ ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು. ಇವರು ಸಹ ಕಾಂಗ್ರೆಸ್ಗೆ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ. ಕಾರಣ ಏನಪ್ಪಾ ಅಂದ್ರೆ ಸರ್ಕಾರದಿಂದ ಕ್ಷೇತ್ರಕ್ಕೆ ನಿರೀಕ್ಷಿತ ಅನುದಾನ ನೆರವಿನ ಭರವಸೆ ಸಿಕ್ಕಿರೋದ್ರಿಂದಾಗಿ ಕಾಂಗ್ರೆಸ್ಗೆ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ. ಈ ನಾಲ್ಕು ಪಕ್ಷೇತರ ಶಾಸಕರು ಸಹ ಕಾಂಗ್ರೆಸ್ಗೆ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ. ಆನಂದ, ಆರಂಭದಲ್ಲಿ ಐದನೇ ಅಭ್ಯರ್ಥಿ ಉಪೇಂದ್ರ ರೆಡ್ಡಿ ಅವರು ಯಾವಾಗ ಕಣಕ್ಕಿಳಿದ್ರು ಆಗ ಸಹಜವಾಗಿ ಕಾಂಗ್ರೆಸ್ಗೆ ಒಂದ್ಸಲ ತಳಮಳ ಶುರುವಾಗಿತ್ತು. ಆದ್ರೆ ಈಗ ನೋಡ್ತಾ ಹೋದ್ರೆ ಪಕ್ಷೇತರವಾಗಿರುವಂತಹ ಪಕ್ಷೇತರ ಶಾಸಕರು ಸಹ ಅವರಿಗೆ ಬೆಂಬಲ ನೀಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ನೋಡ್ತಾ ಇದೆ ರಾಜ್ಯಸಭೆ ಚುನಾವಣೆಯನ್ನ ಅಂತ? ಪ್ರಗತಿ, ಯಾವುದೇ ರಾಜ್ಯಸಭಾ ಚುನಾವಣೆ ಇದ್ರೂ ಕೂಡ ಆಡಳಿತವಾಗಿರ್ತಕ್ಕಂತಹ ಪಕ್ಷದ ಕಡೆ ಹೆಚ್ಚು ಒಲವಿರ್ತಕ್ಕಂತ ಮತ್ತು ತೀರ್ಮಾನಗಳು ಆಡಳಿತ ಪಕ್ಷದ ಕಡೆನೆ ಬರ್ತಕ್ಕಂತ ಅವಕಾಶಗಳು ಹೆಚ್ಚು. ಯಾಕಂತಂದ್ರೆ ಸಹಜವಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಮತ ಹಾಕ್ತಕ್ಕಂತ ಪ್ರತಿಯೊಬ್ಬ ಶಾಸಕ ಕೂಡ ರಾಜಕೀಯ ಲೆಕ್ಕಾಚಾರದ ಜೊತೆಗೆ ಸರ್ಕಾರದೊಂದಿಗೆ ಉತ್ತಮ ಸಂಬಂಧ ಇಟ್ಕೊಳ್ತಕ್ಕಂತ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಪಕ್ಷದ ಇತಿಮಿತಿಗಳ ಕೆಲಸ ಮಾಡಬೇಕಾಗಿರ್ತಕ್ಕಂಥವ್ರು ವಿಪ್ ಅನ್ನ ಆಧರಿಸಿ ಮತವನ್ನು ಚಲಾಯಿಸ್ತಾರೆ. ಆದ್ರೆ ಈಗಿರ್ತಕ್ಕಂಥ ಸಂಖ್ಯಾಬಲದ ಆಧಾರದಲ್ಲಿ ಕಾಂಗ್ರೆಸ್ಗೆ 135 ಕಾಂಗ್ರೆಸ್ ಶಾಸಕರ ಜೊತೆಗೆ ಕಾಂಗ್ರೆಸ್ ಬೆಂಬಲಿತ ಓರ್ವ ಪಕ್ಷೇತರ ಅಂದ್ರೆ ದರ್ಶನ್ ಪೊಟ್ಟಣ್ಣವರ ಬೆಂಬಲ ಸೇರಿದಾಗ 136 ಶಾಸಕರ ಬೆಂಬಲ ಇದೆ. ಇನ್ನುಳಿದ ಹಾಗೆ ಎರಡು ಪಕ್ಷೇತರ ಈಗಾಗಲೇ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಒಟ್ಟು ಬಲ 138 ಆಗ್ತಾ ಇದೆ. ಸರ್ಕಾರಕ್ಕೆ ಬೆಂಬಲವನ್ನು ಅಧಿಕೃತ ಘೋಷಣೆ ಮಾಡಿರ್ತಕ್ಕಂತ ಇವರೆಲ್ಲರೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸುವಂತ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಪ್ರತಿ ಅಭ್ಯರ್ಥಿಗೆ 46 ಮತದಂತೆ 138 ಮತಗಳನ್ನು ಪಡ್ಕೊಳ್ಳಿಕ್ ಅವಕಾಶ ಇದೆ. ಇಷ್ಟಾಗಿಯೂ ಕೂಡ ಕಾಂಗ್ರೆಸ್ ತನ್ನ ಬಲವನ್ನ ಸಮರ್ಥವಾಗಿ ಇಟ್ಕೊಳ್ತಕ್ಕಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಪಕ್ಷೇತರರ ಮತಗಳು ಬೇರೆ ಕಡೆ ಹೋಗದ ಹಾಗೆ ಅವರು ತಡೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಸಂಖ್ಯಾಬಲವು ಕೂಡ ಒಂದು ಪಾಸಿಟಿವ್ ಆಗ್ತಾ ಇರುವಂತದನ್ನ ಬಹಳ ಸ್ಪಷ್ಟವಾಗಿ ಡಿಕೆ ಶಿವಕುಮಾರ್ ಸಚಿವರ ಸಭೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತಮ್ಮ ಶಾಸಕರನ್ನ ಡಿಸ್ಟರ್ಬ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮೈತ್ರಿ ಕೂಟದ ಪಕ್ಷಗಳು ಮಾಡುವಂತ ಅಪಾಯ ಇರುವಂತ ಕಾರಣಕ್ಕಾಗಿ ಎಲ್ಲಾ ಸಾಧಕ ಬಾಧಕಗಳನ್ನ ಲೆಕ್ಕಾಚಾರ ಹಾಕೊಂಡು ಅವರನ್ನು ರೆಸಾರ್ಟ್ಗೆ ಕರೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡಲಾಗಿದೆ.
ಸೊ ಇದ್ರ ಮಧ್ಯದಲ್ಲಿ ಈಗಾಗಲೇ ತಮ್ಮ ಸಂಖ್ಯಾಬಲವನ್ನು ಸಾಧ್ಯವಾದಷ್ಟು ಹೆಚ್ಚು ಮಾಡಿ ರಾಜಕೀಯವಾಗಿರ್ತಕ್ಕ ಒಂದು ಸಂದೇಶ ಕೊಡಬೇಕು ಅನ್ನುವಂತ ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಇತರ ಪಕ್ಷದಲ್ಲಿರ್ತಕ್ಕಂತ ಶಾಸಕರನ್ನು ಕೂಡ ಭೇಟಿಸುವಂತಕ್ಕಂತ ಅವರನ್ನು ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು ಬಹಳ ವಿಶೇಷ. ಉದಾಹರಣೆಗೆ ಜನಾರ್ದನ ರೆಡ್ಡಿ ಒಂದು ಪ್ರತ್ಯೇಕ ಪಕ್ಷದ ಮೂಲಕ ಗುರುತ್ಕೊಂಡಿರ್ತಕ್ಕಂಥವ್ರು, ಅವರ ಮತವೂ ಕೂಡ ಬಹಳ ಪ್ರಮುಖ ಆಗಿರುವಂತ ಹಿನ್ನೆಲೆಯಲ್ಲಿ ಅವರ ಜೊತೆ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಮಾತುಕತೆ ಮಾಡಿ ರಾಜಕೀಯವಾಗಿರ್ತಕ್ಕಂಥ ವೈರುಧ್ಯಗಳು ಏನೇ ಇದ್ರೂ ಕೂಡ ಮತ ರಿಕ್ವೆಸ್ಟ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅವರನ್ನು ಮುಕ್ತವಾಗಿ ಮಾತುಕತೆ ಮಾಡಿದರೆ ಸರ್ಕಾರ ನಿಲ್ಲುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಕಾರಾತ್ಮಕವಾಗಿ ಗಂಗಾವತಿಯ ಶಾಸಕರು ಆಗಿರುವಂತಹ ಜನಾರ್ದನ ರೆಡ್ಡಿ ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ಜನಾರ್ದನ ರೆಡ್ಡಿ ಅವರ ಬೆಂಬಲ ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ ಕಡೆ ಬರ್ತಕ್ಕ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇರುವಂತ ವಿಚಾರ. ಯಾಕಂತಂದ್ರೆ ಒಂದು ಸರ್ಕಾರದಿಂದ ಹೆಚ್ಚು ನೆರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಓರ್ವ ಶಾಸಕ ಈ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು, ಹಾಗಾಗಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಅನುದಾನ ಕೂಡ ಬಹಳ ಪ್ರಮುಖ. ಯಾಕಂದ್ರೆ ಗಂಗಾವತಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ ರೂಪಾಯಿಗಳನ್ನು ಸರ್ಕಾರ ಈಗಾಗಲೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿದೆ. ಇನ್ನು ಹೆಚ್ಚುವರಿಯಾಗಿ ಬೇರೆ ಬೇರೆ ಅನುದಾನಗಳು ಬರ್ತಕ್ಕಂಥ ಸಾಧ್ಯತೆಗಳು ಸರ್ಕಾರದ ಕಡೆ ಇರೋದ್ರಿಂದ ಸರ್ಕಾರ ಬೆಂಬಲ ಕೊಡೋದ್ರಿಂದ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಅವಕಾಶಗಳು ಹೆಚ್ಚಿರುವಂತ ಕಾರಣಕ್ಕಾಗಿ ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಬೆಂಬಲ ಕೊಡ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ರೀತಿಯ ಮಾತುಕತೆಗಳು ಸಕ್ಸ್ ದಾರಿಯಲ್ಲಿ ಹೋಗ್ತಾ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತದೆ. ಒಟ್ಟಲ್ಲಿ ಕಾಂಗ್ರೆಸ್ ರಾಜ್ಯಸಭಾ ಚುನಾವಣೆಯಲ್ಲಿ ತನ್ನ ಸಂಖ್ಯಾಬಲ ಹೆಚ್ಚು ಮಾಡ್ಕೊಳ್ತಕ್ಕಂಥ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ಗಳನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತದೆ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.